ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ಧನ್ಯವಾದಗಳು. ನಾನು ನಿಮಗೆ ಇವತ್ತು ವೇಟನ್ನು ಹೇಗೆ ಗೇನ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಕೆಲವೊಬ್ಬರು ಮೆಸೇಜಲ್ಲೆಲ್ಲ ಕೇಳಿದರು ವೇಟನ್ನು ಹೇಗೆ ನಾವು ಗೇನ್ ಮಾಡ್ಕೋಬೇಕು, ತುಂಬ ತೆಳ್ಳಗಿದ್ದೀನಿ ಅಂತ ಕೇಳ್ತಾ ಇದ್ರು. ನಾವು ವೇಟನ್ನು ಹೇಗೆ ರೆಡ್ಯೂಸ್ ಮಾಡಬೇಕಾದ್ರೆ ಕಷ್ಟಪಡ್ತೀವೋ ಅದೇ ಥರ ನಾವು ವೇಟನ್ನು ಗೇನ್ ಮಾಡಬೇಕಂದ್ರೂ ತುಂಬ ಕಷ್ಟಪಡಬೇಕಾಗತ್ತೆ. ನಾವು ಏನು ಮಾಡಬೇಕಂದ್ರೆ ಫಸ್ಟ್ ನಾವು ನಮ್ಮ ಹೈಟಿಗೆ ತಕ್ಕ ಹಾಗೆ ವೇಟ್ ಇದೀವಾ ಅಂತ ನೋಡಬೇಕು. ಒಂದು ವೇಳೆ ಆ ಥರ ಇದ್ದರೆ ನಾವು ಮತ್ತೆ ವೇಟ್ ಗೇನ್ ಆಗುವ ಅವಶ್ಯಕತೆ ಇಲ್ಲ, ಅಷ್ಟೇ ಇದ್ದರೆ ಸಾಕು. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಐರನ್ ಡೆಫಿಷಿಯನ್ಸಿ ಅಥವಾ ಹಿಮೋಗ್ಲೋಬಿನ್ ಕಮ್ಮಿ ಇದ್ರೂ ಕೂಡ ಅವರು ವೇಟ್ ಗೇನ್ ಆಗಿ ಕಷ್ಟ ಆಗುತ್ತೆ ಅಂತ, ಅವರು ಫಸ್ಟ್ ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡ್ಕೋಬೇಕು. ಇದರಿಂದ ವೇಟ್ ಗೇನ್ ಆಗಕ್ಕೆ ಸಹಾಯ ಆಗುತ್ತೆ. ನಾವು ವೇಟ್ ಗೇನ್ ಆಗಬೇಕಂದ್ರೆ ಏನು ಮಾಡಬೇಕಂದ್ರೆ ಜಾಸ್ತಿ ಕಾರ್ಬೋಹೈಡ್ರೇಟ್ ಇರೋ ಫುಡ್ಡನ್ನು ತಿನ್ನಬೇಕು. ಕಾರ್ಬೋಹೈಡ್ರೇಟ್ ಇರೋ ಫುಡ್ ಅಂದರೆ ನಾನು ಒಂದು ಚಾರ್ಟ್ ತೋರಿಸಿರ್ತೀನಿ, ಅದೇ ಥರನೇ ನೀವು ಮೇಂಟೈನ್ ಮಾಡಬೇಕು. ಏನಂದರೆ ಫುಡ್ಡಲ್ಲಿ ನಮಗೆ ಜಾಸ್ತಿ ರೈಸನ್ನು ಯೂಸ್ ಮಾಡಬೇಕು, ಹಾಗೆಯೇ ಸಿಹಿಗೆಣಸು. ಅಂದರೆ ಸಿಹಿಗೆಣಸನ್ನು ನಾವು ಹೇಗೆ ರೆಡಿ ಮಾಡ್ಕೋಬೇಕಂದ್ರೆ ಚೆನ್ನಾಗಿ ಸಿಹಿಗೆಣಸನ್ನು ಬೇಯಿಸಿ ಅದಕ್ಕೆ ಹಾಲನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಡೈಲಿ ನಾವು ಬ್ರೇಕ್ಫಾಸ್ಟ್ಗೆ ಆಗಿರ್ಬೋದು ಅಥವಾ ನಮ್ಮ ಇಡ್ಲಿ ಯಾವಾಗ ಟೈಮ್ ಇರುತ್ತೆ ಆ ಟೈಮಲ್ಲಿ ಅದನ್ನು ಚೆನ್ನಾಗಿ ತಿನ್ನಬೇಕು. ಇದರಿಂದ ಕೂಡ ವೇಟ್ ಗೇನ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಎಗ್ ಆಗಿರ್ಬೋದು, ಮತ್ತು ಕರ್ಡ್ ಆಗಿರ್ಬೋದು, ಹಾಗೆಯೇ ಮೊಳಕೆ ಒಡೆದ ಕಾಳುಗಳು, ಮತ್ತು ಚೀಸ್ ಆಗಲಿ, ಆಮೇಲೆ ಫಿಶನ್ನು ಜಾಸ್ತಿ ತಿನ್ನಬೇಕು. ನಾವು ಆಯಿಲಿ ಕಂಟೆಂಟ್ ಇರೋ ಫಿಶನ್ನು ಜಾಸ್ತಿ ತಿನ್ನಬೇಕು. ಸಾರ್ಡಿನ್ ಫಿಶ್ ಅಂತ ಬರುತ್ತೆ, ಅದನ್ನು ಬೂತಾಯಿ ಅಂತಲೂ ಕರೀತಾರೆ. ಆ ಫಿಶನ್ನು ನಾವು ಜಾಸ್ತಿ ತಗೋಬೇಕು, ಯಾಕಂದರೆ ಅದರಲ್ಲಿ ಆಯಿಲಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮಗೆ ವೇಟ್ ಗೇನ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ನಾನು ಹೇಳಿರೋ ಫುಡ್ಗಳೆಲ್ಲ ಈ ಚಾರ್ಟಲ್ಲಿ ಇದೆ, ಅಂದರೆ ಮೀನಾಗಿರ್ಬೋದು, ಮೊಸರಾಗಿರ್ಬೋದು, ಮತ್ತು ಹಾಲಾಗಿರ್ಬೋದು, ಹಾಗೆ ಎಲ್ಲ ಮೊಳಕೆಯೊಡೆದ ಕಾಳುಗಳು, ಮತ್ತು ಹಣ್ಣುಗಳು ಅಂದರೆ ಬನಾನಾ ಆಗಿರ್ಬೋದು, ಮೂಸಂಬಿ ಆಗಿರ್ಬೋದು, ಗ್ರೇಪ್ಸ್ ಆಗಿರ್ಬೋದು, ಹಾಗೆ ರೆಡ್ ಮೀಟ್ ಅಂದರೆ ಮಾಂಸ, ಇದು ಕೂಡ ಅಷ್ಟೇ ನಮ್ಮ ಬೋನ್ಸಿಗೆ ಮತ್ತು ಮಸಲ್ಸ್ ಸ್ಟ್ರಾಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಎಗ್ ಕೂಡ ಇದೆ, ಎಗ್ಗು ಅಷ್ಟೇ ನಮ್ಗೆ ಡೈಲಿ ಎರಡಾಗಿಲ್ಲ ಅಂದರೆ ಅಟ್ಲೀಸ್ಟ್ ನಾವು ಒನ್ ಎಗ್ ಅನ್ನೋದು ತಿನ್ನೋಕ್ಕೆ ಟ್ರೈ ಮಾಡಬೇಕು. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ಇದೆ, ಹಾಗೆಯೇ ಸಿಹಿ ಗೆಣಸನ್ನು ಡೈಲಿ ಸೇವಿಸಬೇಕು. ಅದನ್ನು ಯಾವ ಥರ ತಗೋಬೇಕಂತ ನಿಮ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಹಾಲನ್ನು ಬಿಸಿ ಮಾಡಿ ಆಮೇಲೆ ಗೆಣಸನ್ನು ಚೆನ್ನಾಗಿ ಬೇಯಿಸಿಬಿಟ್ಟು ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಬೆಲ್ಲ ಹಾಕಿ ತಿನ್ನಬೇಕು. ಇದರಿಂದನೂ ಕೂಡ ನಿಮ್ಮ ಮಸಲ್ ಸ್ಟ್ರೆಂತ್ ಜಾಸ್ತಿ ಆಗಿ ನಿಮಗೆ ವೇಟ್ ಗೇನ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಾನು ನಿಮಗೆ ಸಾರ್ಡಿನ್ ಫಿಶ್ ಅಂತ ಹೇಳಿದ್ದೆ, ನೋಡಿ ಈ ಥರ ಇರುತ್ತೆ ಸಾರ್ಡಿನ್ ಫಿಶ್. ಇದರಲ್ಲಿ ವೈಲ್ಡ್ ಕಂಟೆಂಟ್ ತುಂಬ ಜಾಸ್ತಿ ಇರೋದ್ರಿಂದ ಯಾರು ತುಂಬ ವೀಕ್ ಆಗಿರ್ತಾರೆ ಅಥವಾ ವೇಟ್ ತುಂಬ ಕಡಿಮೆ ಇರ್ತಾರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಡೈಲಿ ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡ್ಕೊಂಡು ಬರಬೇಕು, ತುಂಬ ಹೆಲ್ಪ್ ಆಗುತ್ತೆ. ಇದರಿಂದ ಸುಮಾರು ಟೈಪ್ಸ್ ಇದು ರೆಡಿ ಆಗುತ್ತೆ, ಏನಂದರೆ ಟಾನಿಕ್ಗಳು ರೆಡಿ ಆಗುತ್ತೆ ಈ ಮೀನಿಂದ, ತುಂಬ ಹೆಲ್ದಿಯಾಗಿರೋ ಮೀನಿದು. ಹಾಗೆ ನಾವು ರೈಸನ್ನು ಜಾಸ್ತಿ ಯೂಸ್ ಮಾಡಬೇಕು, ಯಾಕಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು ಊಟ ಆದ ನಂತರ ಸ್ವಲ್ಪ ಕರ್ಡ್ ತೊಗೋಬೇಕು, ಅಂದರೆ ಮೊಸರು ತೊಗೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಊಟ ಆದ ನಂತರ ನಾವು ಡೈಲಿ ತಿನ್ನಬೇಕು. ನೆಕ್ಸ್ಟ್ ಒಂದು ಬನಾನಾ ಅಥವಾ ಎರಡು ಬನಾನಾ ಊಟ ಆದ ನಂತರ ತಿನ್ನಬೇಕು, ಇದರಿಂದ ಕೂಡ ನಮ್ಮ ವೇಟ್ ಗೇನ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಕೆಲವೊಬ್ರು ಹೇಳ್ತಿರ್ತಾರೆ ನನಗೆ ಹಸಿವೆನೇ ಆಗಲ್ಲ, ನಾನು ಹೇಗೆ ತಿನ್ನಲಿ ಅಂತ. ಅಂಥವ್ರು ಏನು ಮಾಡಬೇಕಂದ್ರೆ ಸ್ವಲ್ಪ ಶುಂಠಿಯನ್ನು ತೊಗೊಂಡು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಸ್ವಲ್ಪ ತೊಗೊಂಬಿಟ್ಟು ಚೆನ್ನಾಗಿ ತೊಳೆದು ಎರಡನ್ನು ಮಿಕ್ಸ್ ಮಾಡಿ ಅದರ ರಸ ತೆಗೆದು ಊಟಕ್ಕಿಂತ ಮುಂಚೆ ಅಥವಾ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಅಥವಾ ನೈಟ್ ಡಿನ್ನರ್ಗಿಂತ ಮುಂಚೆ ನಾವು ತೊಗೋಬೇಕು. ಈ ಥರ ತೊಗೊಳೋದ್ರಿಂದ ನಮಗೆ ಹಸಿವೆ ಸ್ವಲ್ಪ ಜಾಸ್ತಿ ಆಗಿ ಸ್ಟಾರ್ಟ್ ಆಗುತ್ತೆ, ಆವಾಗ ನಾವು ಜಾಸ್ತಿ ತಿನ್ಬೋದು. ಹಾಗೆಯೇ ನಾವು ಡ್ರೈ ಫ್ರೂಟ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡಬೇಕು, ಅಂದರೆ ಪಿಸ್ತಾ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಮತ್ತು ದ್ರಾಕ್ಷಿ ಆಗಿರ್ಬೋದು. ಇದನ್ನೆಲ್ಲ ಏನು ಮಾಡಬೇಕಂದ್ರೆ ನೈಟ್ ಟೈಮಲ್ಲಿ ನಾವು ಚೆನ್ನಾಗಿ ತೊಳೆದು ನೆನೆಸಿಡಬೇಕು, ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡುವಾಗ ಅಥವಾ ಬ್ರೇಕ್ಫಾಸ್ಟ್ ನಂತರನೂ ಇದನ್ನು ಸೇವಿಸ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಮಸಲ್ಸ್ ತುಂಬ ಸ್ಟ್ರಾಂಗ್ ಆಗಿ ನಮ್ಮ ವೇಟ್ ಕೂಡ ಹೆಚ್ಚಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೇನು ಮಾಡಬೇಕಂದ್ರೆ ನಾವು ನಿದ್ದೆ ಚೆನ್ನಾಗಿ ಮಾಡಬೇಕು, ನಿದ್ದೆ ಚೆನ್ನಾಗಿ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ 8 hours ನಾವು ನಿದ್ದೆ ಮಾಡಲೇಬೇಕು, ಇದರಿಂದನೂ ಕೂಡ ನಮ್ಮ ವೇಟ್ ಗೇನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಈ ಮಾಹಿತಿಯನ್ನು ನನಗೆ ಗೊತ್ತಿರೋ ಡಾಕ್ಟರ್ ಹತ್ರ ಮತ್ತು ಡೈಟಿಷಿಯನ್ ಹತ್ರ ಕೇಳಿ ಹೇಳಿರೋದು, ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ವೇಟ್ ರೆಡ್ಯೂಸ್ ಮಾಡೋರಿಗೆ ಹೆಲ್ಪ್ ಆಗಿಲ್ಲ ಅಂದರೂ ವೇಟ್ ಗೇನ್ ಮಾಡೋರಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ನೀವು ಇದನ್ನು ಖಂಡಿತವಾಗಿಯೂ ಸ್ಟಾರ್ಟ್ ಮಾಡಿ, ನೀವು ಅಟ್ಲೀಸ್ಟ್ ಮಂತ್ಲಿ 3 to 4 kg ಜಾಸ್ತಿ ಆಗೇ ಆಗ್ತೀರಾ, ನಾನು ಫಾರ್ ಶೋರ್ ಹೇಳ್ತೀನಿ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿವರೆಗೂ ಬಿ ಸೇಫ್, ಬಾಯ್.